ನೀವು ಮದುವೆ ಆಗಿದ್ದಾಗ ಹೇಗಿತ್ತು? ಅಯ್ಯೋ ಅದನ್ನ ಯಾಕಪ್ಪ ಕೇಳ್ತೀಯ? ನೋಡಮ್ಮ, ಕೆಟ್ಟ ದಿನಗಳನ್ನ ನೆನಪಿಸ್ಕೋಬಾರ್ದು ಅಂತ ಅಷ್ಟೆ. ತಾತ ನೋಡಿ ನೋಡಿ, ಅದೇ ಇವಾಗ ಸುಮ್ಮನೆ ಕುತ್ಕೊಂಡ್ರೆ ಸರಿ, ನನ್ನ ಕಟ್ಕೊಂಡ ಮೇಲೆನೆ ನಿಮ್ಮ ಮನೆ ವೃದ್ಧಿ ಆಗಿದ್ದು, ಬಿಸ್ನೆಸ್ ಅಲ್ಲಿ ನೀವು ಲಾಭ ಕಂಡಿದ್ದು. ಆಗೆಲ್ಲರೂ ಏನು ಹೇಳ್ತಿದ್ರು ಅಂತ ಮರ್ತೋಯ್ತಾ ನಿಮಗೆ? ಸತ್ತೆ ಕಾಲ್ಗುಂಡಿಂದಲೇ ಮನೆ ಉದ್ಧಾರ ಆಗಿತ್ತು ಅಂತ ಎಲ್ಲರೂ ಹೇಳ್ತಾ ಇರ್ಲಿಲ್ವಾ? ಓ ಹೌದಾ ಅಜ್ಜಿ, ನೀವು ಮನೆ ಕಾಲಿಟ್ಟ ಮೇಲೆನ ತಾತ ಉದ್ಧಾರ ಆಗಿದ್ದು? ಅಯ್ಯೋ ಅದೆಲ್ಲ ಸುಳ್ಳಮ್ಮ, ನಾನು 7-8 ವರ್ಷ ತುಂಬಾ ಕಷ್ಟಪಟ್ಟು ದುಡಿದೆ, ಇವಳನ್ನ ಕಟ್ಕೊಂಡ ಮೇಲೆ ಅದೇನೋ ಚೂರು ಲಾಭ ಜಾಸ್ತಿ ಆಯ್ತು ನೋಡು ಅಷ್ಟೇ. ಎಲ್ಲ ಇವಳು ಬಂದ ಮೇಲೆ ಏನೇ ಶುರು ಆಯ್ತು, ಇವಳು ಕಾಲ್ಗುಡ್ದಿಂದನೇ ಆಯ್ತು ಅಂತ ಹೇಳಕ್ ಶುರು ಮಾಡ್ಬಿಟ್ರು. ನಾನು 7-8 ವರ್ಷ ಕಷ್ಟಪಟ್ಟಿದ್ದೆಲ್ಲ ಇವಳು ಪಾದಕ್ಕೆ ಹಾಕ್ಬಿಟ್ರು. ಅಯ್ಯೋ ಅದೇನೋ ಹೇಳ್ತಾರಲ್ಲ ಮಾ ಕಾಕತಾಳಿ ಅಂತ, ಅಂದ್ರೆ ಕಾಗೆ ಕೂರೋದಕ್ಕೂ ಕೊಂಬೆ ಮುರಿತು ಅಂತ ಹೇಳ್ತಾರಲ್ಲ, ಹಾಗೆ ಕಾಗೆ ಕೂರೋದಕ್ಕೂ ಕೊಂಬೆ ಮುರಿದೋಯ್ತು. ಸಾಕು ಸಾಕು, ಎಲ್ರು ನನ್ನನ್ನು ರೇಗಿಸಿದ್ರು. ಶ್ವೇತಾ ಫೋನ್ ಮಾಡಿ ಚಿನ್ನುಗೆ ಆರತಿ ತಟ್ಟೆ ಅಕ್ಕಿ ಸೇರು ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳು. ಅಮ್ಮ ಅವರ ದಿನ ರೆಡಿ ಮಾಡೋಕಂತಾನೆ ಹೋಗಿರೋದು, ನೀನು ಹೇಳಿದ್ರಷ್ಟು ರೆಡಿ ಮಾಡ್ತಾರ? ಶುರು ಮಾಡ್ದೇವ್ ನನ್ನ ರೇಗಿಸೋದಕ್ಕೆ ನಿಮ್ಮಿಂದ. ಹೀಗೆ ಹೀಗೆ ಡಿಟ್ಟು ಹೀಗೆ ಅವರೆಲ್ಲ ರೆಡಿ ಮಾಡಿರ್ತಾರೆ, ಇವಳು ಒಂದು ಫೋನ್ ಮಾಡಿ ಹೇಳ್ತಾಳೆ, ಕೊನೆಗೆ ಏನು ಅರ್ಥ ಬರುತ್ತೆ ಹೇಳು? ಎಲ್ಲ ಇವಳೇ ಹೇಳಿ ರೆಡಿ ಮಾಡ್ತಿದ್ಲು ಅಂತ. ಹೀಗೆ ಇವಳು ಕೊನೆಗೆ ಕ್ರೆಡಿಟ್ ಹೊಡ್ಕೊಳ್ಳೋದು ಹೀಗೇನೆ. ರೀ ಅತ್ತಿ ಆಯ್ತು, ಸುಮ್ಮನೆ ಕುತ್ಕೊಳ್ತೀರಾ? ನನ್ನ ಗೊಂಬೆ, ನನ್ನ ಮೊಮ್ಮಗಳು, ಸೊಸೆಯಾಗಿ ಮನೆ ತುಂಬಿಸ್ಕೊತಾ ಇದ್ದೀನಿ, ಅದಕ್ಕೆ ಒಂದು ಸಣ್ಣ ಎಡ್ವರ್ಡ್ ಕೂಡ ಆಗ್ಬಾರ್ದು. ನೀವೇನೇನೋ ಮಾತಾಡಬೇಡಿ ಅಜ್ಜಿ. ಚಿನ್ನು ಹೋಗಿದ್ದಾಳೆ ಅಂದಮೇಲೆ ಎಲ್ಲ ಪರ್ಫೆಕ್ಟಾಗಿ ಅರೇಂಜ್ ಮಾಡಿರ್ತಾಳೆ, ನೀವೇನೂ ಯೋಚನೆ ಮಾಡಬೇಡಿ. ಹೌದಮ್ಮ, ನೀನೇನು ಚಿಂತೆ ಮಾಡಬೇಡ. ಈ ಮದುವೆಯಿಂದ ಯಾರಿಗೆ ಎಷ್ಟು ಖುಷಿಯಾಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ತುಂಬ ಖುಷಿ ಪಟ್ಟಿರೋದು ಅಂದರೆ ನನ್ನ ಚಿನ್ನೂನೇ. ನೀವೇ ನೋಡಿದ್ರಲ್ಲ ಮದುವೆ ಮನೇಲಿ ಎಷ್ಟು ಕೆಲಸ ಮಾಡಿದ್ಲು ಅಂತ, ಈಗ ನೋಡಿ ಮನೆಗೆ ಹೋಗಿನೂ ಕೆಲಸ ಮಾಡ್ತಿದ್ದಾಳೆ. ಹೌದು ಗೊಂಬೆ, ನಾವೆಲ್ಲ ಈ ರೀತಿ ಫಂಕ್ಷನ್ನಲ್ಲಿ ಮೈ ಮರ್ತಿದ್ರೆ ಅವಳು ನೋಡು ನಿನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಕ್ಕೋಸ್ಕರ ಮನೆಗೆ ಹೋಗಿದ್ದಾಳೆ. ಇದಕ್ಕಿಂತ ಬೇಕಾ? ಹೌದು ಚಿಕ್ಕಿ, ಚಿನ್ನುಗೆ ಚಿನ್ನೂನೇ ಸಾಟಿ. ಬಂದು ಚಂದ ಪಕ್ಕ ನಿಂತ್ಕೋ. ಯಾಕಜ್ಜಿ, ಎಲ್ಲದಕ್ಕೂ ಪ್ರಶ್ನೆ ಕೇಳ್ಬೇಕಾ? ಬಾ ನಿಂತ್ಕೋ. ಓಕೆನಾ ಅಮ್ಮ? ಗೊಂಬೆಗೆ ಆದಷ್ಟು ಬೇಗ ಮನೆ ಸೇರ್ಕೋಬೇಕನ್ನೋ ಆಸೆ. ಪಾಪ ಗದರ್ತೀಯ ಬಿಡು. ಗೊಂಬೆಗೆ ಅಷ್ಟೇ ಅಲ್ಲಮ್ಮ, ಏನಿನ ಅಳಿಯನಿಗೂ ಅಷ್ಟೇ ಅರ್ಜೆಂಟು. ನೋಡ್ದಲ್ಲ ನೀನೆ ಬರುವಾಗ ಗಾಡಿನ ಎಷ್ಟು ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡ್ ಬಂದ. ಯಾರು ಎಷ್ಟೇ ಅರ್ಜೆಂಟ್ ಮಾಡಿದ್ರು ಅಷ್ಟೇ, ಯಾರು ಮನೆಯೊಳಗೆ ಹೋಗೋಗಿಲ್ಲ, ಎಲ್ಲರೂ ಬಂದ ಮೇಲೆನೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ಅಜ್ಜಿ ಅಲ್ಲಿವರೆಗೂ ಹೊರಗಡೆ ನಿಂತ್ಕೊಂಡಿರೋಣ, ಇಲ್ಲಿ ಯಾಕೆ? ಬೇಡ ಬೇಡ, ಇಲ್ಲೇ ಇರೋ ಬಾಗಲಲ್ಲಿ ಹೆಚ್ಚೊತ್ತು ನಿಲ್ಬಾರ್ದು. ಪಾರ್ವತಿ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿದ್ದಾಳೆ ಅಂತ ನಾನು ಹೋಗಿ ನೋಡ್ಕೊಂಬರ್ತೀನಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಆಯ್ತಾ? ಅಮ್ಮ ನೀನೇನು ಅರ್ಜೆಂಟ್ ಮಾಡಬೇಡ, ಅವರೆಲ್ಲ ಸಿದ್ಧತೆನೂ ಮಾಡಿಕೊಂಡು ನಮಗೋಸ್ಕರನೇ ಕಾಯ್ತಾ ಇರ್ತಾರೆ. ಅಕ್ಕ ಬರ್ಲಿ, ನೀನ್ ಇಲ್ಲೇ ಇರು, ಒಟ್ಟಿಗೆ ಹೋಗೋಣ. ಕಾರ್ ಬಂತು ಬಿಡಿ, ಎಲ್ಲ ಜೊತೆ ಹೋಗೋಣ.
ಹುಡುಗ ಇಷ್ಟ ಯಾಕೆ ಲೇಟ್ ಮಾಡಿದ್ರಿ ನಮ್ಮ ಗೊಂಬೆ ಚಂದು ಗೂಡ್ ಸೇರ್ಕೊಳ್ಳಕ್ಕೆ ಹೇಗೆ ಚಡಪಡಿಸ್ತಾ ಇದ್ದಾರೆ ನೀವೇ ನೋಡಿ ಅಯ್ಯೋ ನಾವೆಲ್ಲ ಲೇಟ್ ಆಗಿ ಬಂದ್ವಿ ನೀವು ನಮಗಿಂತ ಫಾಸ್ಟ್ ಆಗಿ ಬಂದಿದ್ದೀರಾ ಅಷ್ಟೇ ಕರೆಕ್ಟ್ ಆಗಿ ಹೇಳಿದೆ ಅಕ್ಕ ಇವರುಗಳಿಗೆ ಅರ್ಜೆಂಟ್ ನಾವು ಲೇಟ್ ಆಗಿ ಬಂದ್ವಿ ಅಂತ ಹೇಳ್ತಿದ್ದಾರೆ बर्दे होद्रे मने दोड्ड अन्याय कल्पना मने सोसे मने तुम्हें शास्त्र बन्नी बन्नी नंग निंतु निंतु सुस्तागिदे अम्मा अवरेल्ल बंद्बिट्रु इन्नेन ओळगडे बंद्बिड्तारे अम्मा हठ मे आणे तेगीरी ना बर्ती बंदरव आणे तेगीरी अम्मा नहीं हठ हिड़ कूद्रे मनवर्गे सत्य गोतम मद्वे आगे सतोषदल बर्ती चूर चूर आगोतर अद्न चिन्न दयु यारू ऐनू हेबेड़व खंडित बदकिू नानी सेरन वो मन बर अलवे गोंबे इंत दिन मधुमे तवर मन बिड़ती कण्डल नीर चिन्नु कोने सल हेल्ता सेरवद्दु ओळग बा लक्ष्मी बाम्मा चिन्नु ಚಿನ್ನು ಕೊನೆ ಮಾತು ನನ್ನ ಬಿಟ್ಟು ಹೋಗಬೇಡ ಕಂದ ಚಂದುಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ಹುಟ್ಟಿಲ್ ಹುಟ್ಟಿದ ಮಗಳಾಗಿ ನೋಡ್ಕೊತೀನಿ ನಿನ್ನನ್ನ ಬಿಟ್ಟು ಬಾಳೋ ಶಕ್ತಿ ಧೈರ್ಯ ನನ್ನಲ್ಲಿ ಉಳಿದಿಲ್ಲ ಮಗಳೇ ಈ ಅಮ್ಮಂಗೋಸ್ಕರ ಒಳಗೆ ಬಾ
ಚಿನ್ನು. ಅಕ್ಕಿಯೆಲ್ಲ ಚೆಲ್ಲಿದೆ, ಸೇರ್ ಬಿದ್ದಿದೆ. ಅಜ್ಜಿ, ಅದು ಅಮ್ಮನೂ ಚಿನ್ನೂನು ಆರ್ತಿ ತಟ್ಟೆ ಮತ್ತೆ ಸೇರ್ನ ರೆಡಿ ಮಾಡಿಟ್ಟು ನಿಂತಿದ್ರು. ನೀವು ಬರೋ ಶಬ್ದ ಕೇಳಿ ಓಡ್ ಬರ್ತಿರೋವಾಗ ನೋಡದೆ ಬೀಳಿಸ್ಬಿಟ್ಟೆ. ಭೂಬೆ, ಏನಾದ್ರೂ ಒಂದ್ ಎರಡ್ ಮಾಡ್ತಾನೆ ಇರ್ತೀಯಲ್ಲೋ, ಕಣ್ ಕಾಣಿಸ್ಲಿಲ್ವಾ ನಿನ್ಗೆ? ನೋಡ್ಕೊಂಡು ಬರೋದಿಲ್ವೇನ ರಾಮು? ಹೊರಗ್ ಬರೋ ಅವಶ್ಯಕತೆ ಏನಿತ್ತು ನಿನಗೆ? ಒಂದೆರಡು ನಿಮಿಷ ಅತ್ತೆ, ಎಲ್ಲ ಸರಿ ಮಾಡ್ಬಿಡ್ತೀನಿ. ಬೇಡ ರಾಮು, ಮತ್ತೆ ಸೇರಿಗೆ ಅಕ್ಕಿ ತುಂಬೇಡ. ಸೇರಿಂದ ಒಮ್ಮೆ ಹೊರಗೆ ಚೆಲ್ಲಿರೋ ಅಕ್ಕಿನ ಪುನಃ ಅಲ್ಲಿಗೆ ತುಂಬಾರ್ದು. ಅದಾಗಲೇ ಮನೆ ತುಂಬ ಹರಡಿ ಸಮೃದ್ಧಿ ಸಂಕೇತ ಕೊಟ್ಟಿದೆ. ಹೋಗು, ಸೇರಿಗೆ ಬೇರೆ ಅಕ್ಕಿ ತುಂಬ್ಕೊಂಡು ಬಾ. ಹ್ಞೂ, ಪಾರ್ವತಿ ಹೇಳ್ದಾಗೆ ಅದೆಲ್ಲ ಅಲ್ಲೇ ಇರಲಿ. ಸೇರ್ ತಗೊಂಡೋಗಿ ಬೇರೆ ಅಕ್ಕಿ ತುಂಬ್ಕೊಂಡು ಬಾ. ಹೋಗು. ಚಿನ್ನು, ಅವನು ಹೋದ್ರೆ ಬರೋದು ಲೇಟ್ ಮಾಡ್ತಾನೆ. ನೀನು ಹೋಗು. Thank you.
ನಿನಗೆ ನನ್ನ ಮೇಲೆ ಸಿಟ್ಟಿದೆ ಅಲ್ಲ ನನಗೆ ಯಾರ ಮೇಲೂ ಸಿಟ್ಟು ಬೇಸರ ಮಾಡ್ಕೊಳ್ಳೋ ಸ್ಥಿತಿಯಲ್ಲ ಇಲ್ಲ ರಮಣ ನನಗೆ ನನಗೆ ನನ್ನ ಮೇಲೆ ಸಿಟ್ಟು ಆಗ್ತಿದೆ ನನ್ನ ಮೇಲೆ ಬೇಸರ ಆಯ್ತಿದೆ ನಾನು ಈ ಭೂಮಿ ಮೇಲೆ ಯಾಕೆ ಹುಟ್ಟಿದ್ನೋ ಭೂಮಿಗೆ ಬಾರುವಾಗ ಎಲ್ಲರಿಗೂ ನೋವು ಕೊಡ್ತಿದ್ದೀನಲ್ಲ ಅಂತ ಬೇಜಾರಾಗ್ತಿದೆ ಚಿನ್ನು ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಕಣು ಆದರೆ ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಈ ಸತ್ಯ ಎಲ್ಲರಿಗೂ ಗೊತ್ತಾಗೋ ದಿನ ಬಂದೇ ಬರುತ್ತೆ ಅಂತ ರಮಣ ಸತ್ಯ ಯಾರಿಗೂ ಗೊತ್ತಾಗಿಲ್ಲ ಗೊತ್ತಾಗೋದು ಬೇಡ ಗೊತ್ತಾಗೋಕ್ಕೆ ಮೊದಲು ನಾನು ಸಾಯಬೇಕು ಈ ವಿಷಯ ಏನಾದರೂ ಅಕ್ಕ ಗೊತ್ತಾದ್ರೆ ಏನಾಯ್ತದೆ ಅಂತ ನಿಂಗೆ ಗೊತ್ತಲ್ವಾ ಅಕ್ಕ ನನ್ನ ನಂಬ್ತಾಳ ಅಕ್ಕ ನನ್ನ ದ್ವೇಷ ಮಾಡಲ್ವಾ ನಾನು ಅಕ್ಕಗೆ ಮೋಸ ಮಾಡ್ದಂಗೆ ಆಗಕ್ಕಿಲ್ವಾ ಚಿನ್ನು ಇಲ್ಲಿ ಯಾರು ಯಾರು ಮೋಸ ಮಾಡ್ತಿಲ್ಲ ಕಾಲ ನಮಗೆ ಮೋಸ ಮಾಡ್ತಿದೆ ಆ ದೇವರು ನಿಮ್ಮ ಮಧ್ಯೆ ಆಟ ಆಡ್ತಿದ್ದಾನೆ ಅಷ್ಟೇ ನೋಡು ಮುಂದೇನಾಗುತ್ತೋ ಏನಾಗುತ್ತೋ ಅಂತ ಕೊರಗಿ ಯೋಚನೆ ಮಾಡೋದು ಬೇಡ ಕಣೋ ಈ ವಿಷಯ ಶ್ರುತಿ ಅಕ್ಕನ ಗೊತ್ತಾಗೋವರೆಗೂ ಹೀಗೆ ಇರಲಿ ಆಮೇಲೆ ಬೇಕಾದ್ರೆ ಯೋಚನೆ ಮಾಡೋಣ ಈ ಮನೆ ಕೆಲಸದವರಿಗೆ ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ ಅಕ್ಕ ಹೇಳಿದ ಕೆಲಸನೂ ನೆಟ್ಟಗೆ ಮಾಡೋದಿಲ್ಲ ಇಡಿಯಟ್ ಚಿಕ್ಕಿ ಇನ್ನೇನೇ ಮತ್ತೆ ಹೊಸಲೆ ಮೇಲೆ ಇಟ್ಟಿರೋ ಸೇರನ್ನ ಬೀಳಿಸಿದಾನಲ್ಲ ಇವನೇ ಒತ್ತನೋ ಅಥವಾ ಅಕ್ಕ ಯಾಕೆ ಹೀಗೆ ಮಾತಾಡ್ತೀಯ ಯಾರೂ ಬೇಕು ಅಂತ ತಪ್ಪು ಮಾಡಲ್ಲ ಗೊಂಬೆ ಚಂದು ಬಂದ್ರು ಅನ್ನೋ ಸಂತೋಷದಲ್ಲಿ ಅವಸರವಾಗಿ ಓಡ್ ಬರ್ಬೇಕಾದ್ರೆ ಏನೋ ಆಗಿರ್ಬೇಕಪ್ಪ ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ ಸಾಕು ಸುಮ್ಮನಿರೆ ರಾಮು ಬೇಗ ಬಾ ಹಾ ಬಂದೆ ಅಜ್ಜಿ ಚಿನ್ನು ಅಳ್ಬೇಡ ಬಾ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಬಾ ಚಂದುಗೂ ಗೊಂಬೆಗೂ ಆರತಿ ಮಾಡು ಬಾ ಅಜ್ಜಿ ನಾನಾ ಹಾ ಇಲ್ಲ ನಿಮ್ ತಾತ ಮಂಗ್ ಕರ್ಕೊಂಡ್ ಬಾ ಚಿನ್ನು ಪ್ಲೀಸ್ ಬಾರೆ ನಿಂತು ನಿಂತು ನನ್ನ ಕಾಲ್ ನೋವುತ್ತಿದೆ ನೀನೇ ಆರತಿ ಮಾಡಿದ್ರೆ ನಾನು ಒಳಗಡೆ ಬರ ಇಲ್ಲಾಂದ್ರೆ ಬರಲ್ಲ ಸುಮ್ಮನೆ ಬಾ ಅಕ್ಕ ಇವಳೊಬ್ಳು ಈ ರಾಗ ಎಳೆಯೋದನ್ನ ಯಾವಾಗ ಬಿಡ್ತಾಳ ಚಿನ್ನು ಬಾ ಅಂತ ಹೇಳಲಿಲ್ವಾ ಆ
ಬಲಗಾಲ ಸೇರ್ನ ಒದ್ದು ಬಲಗಾಲಿಟ್ಟು ಒಳಗಡೆ ಬಾ. ಒಂದು ನಿಮಿಷ ಗೊಂಬೆ.